ತೆರಿಗೆ ಭಾರ, ಸಬ್ಸಿಡಿ ಖೋತ, ಮಠಾಮಾನ್ಯಗಳಿಗೆ ಅನುದಾನ ಕಟ್, ಇದು ಯಡಿಯೂರಪ್ಪ ಇವತ್ತು ಮಂಡಿಸಲಿರುವಂತಹ ಬಜೆಟ್ನ ಹೈಲೈಟ್ಸ್ ಎನ್ನಲಾಗಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಧಾನಸಭೆಯಲ್ಲಿ ಹಣಕಾಸು ಸಚಿವರೂ ಆಗಿರತಕ್ಕಂಥ ಸಿಎಂ ಯಡಿಯೂರಪ್ಪ ತಮ್ಮ 7ನೇ ಬಜೆಟ್ಟನ್ನು ಮಂಡಿಸಲಿದ್ದಾರೆ. ಹಣಕಾಸು ಸಚಿವರಾಗಿ 7ನೇ ಬಜೆಟ್ ಮಂಡಿಸ್ತಾ ಇರುವ ಯಡಿಯೂರಪ್ಪ ಕೃಷಿ ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಿದ್ದು ಹಲವು ತೆರಿಗೆ ಹೊರೆಯನ್ನು ಹಾಕಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಹಣಕಾಸು ಪರಿಸ್ಥಿತಿ ತೀರಾ ಹದಗೆಡದಿದ್ದರೂ ಕೂಡ ಬಿಗಿ ಪರಿಸ್ಥಿತಿ ಇರೋದನ್ನು ಯಡಿಯೂರಪ್ಪ ಹಲವು ಸಂದರ್ಭಗಳಲ್ಲಿ ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಯಡಿಯೂರಪ್ಪ ಬಜೆಟ್ ಮೊದಲಿನಂತೆ ಧಾರಾಳತನ ಇರಲ್ಲ ಎನ್ನಲಾಗಿದೆ. ಈ ಬಾರಿ ಮಠಾಮಾನ್ಯಗಳಿಗೆ ಪ್ರತ್ಯೇಕ ಅನುದಾನ ಇಲ್ಲ ಅಂತ ಹೇಳಲಾಗ್ತಾ ಇದ್ದು ಕಾಂಗ್ರೆಸ್ ಸರ್ಕಾರ ಮತ್ತು ಸಮ್ಮಿಶ್ರ ಸರ್ಕಾರದ ಕೆಲವು ಹಳೆ ಯೋಜನೆಗಳನ್ನು ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದಾರಂತೆ. ಕಳೆದ ಬಾರಿಗಿಂತ ಬಜೆಟ್ ಗಾತ್ರ 5%-7% ಮಾತ್ರ ಹೆಚ್ಚಳದ ಸಾಧ್ಯತೆ ಇದ್ದು 2,46,000 ಕೋಟಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಯಡಿಯೂರಪ್ಪ ಬಜೆಟ್ನಲ್ಲಿ ಏನಿರಬಹುದು ಅಂತಕ್ಕಂಥದ್ರ ಹೈಲೈಟ್ಸನ್ನು ಒಂದ್ಸರ್ತಿ ನಾವು ನೋಡೋಣ. ಯಾಕೆಂದರೆ ಸಾಕಷ್ಟು ಕುತೂಹಲಗಳಿದೆ, ಕೆಲವೊಂದು ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ ಯಡಿಯೂರಪ್ಪ ಬಜೆಟ್ನಲ್ಲಿ ಏನಿರಬಹುದು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ರೈತರಿಗೆ ಯಡಿಯೂರಪ್ಪ ಏನು ಕೊಡ್ಬೋದು, ಯಾರಿಗೆ ಶಾಕ್, ಯಾರಿಗೆ ಜಾಕ್ ಪಾಟ್ ಅಂತಕ್ಕಂಥದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಸಾಲದ ಮೇಲಿನ ಸುಸ್ತಿ ಬಡ್ಡಿಯನ್ನು ಮನ್ನಾ ಮಾಡುವಂತಹ ಸಾಧ್ಯತೆ ಇದೆ. ರೈತರ ಸಾಲದ ಮೇಲಿನ ಸುಸ್ತಿ ಬಡ್ಡಿಯನ್ನು ಮನ್ನಾ ಮಾಡೋ ಸಾಧ್ಯತೆ, ರೈತರಿಗೆ ಪ್ರತ್ಯೇಕವಾದ ಒಂದು ಸ್ಕೀಮ್ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ, ಇನ್ನು ಯಶಸ್ವಿನಿ ಯೋಜನೆಯನ್ನು ಪುನಾರಂಭಿಸುವ ಬಗ್ಗೆ ಘೋಷಣೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಜನಪ್ರಿಯತೆಯನ್ನು ಪಡ್ಕೊಂಡಿತ್ತು ಯಶಸ್ವಿನಿ ಯೋಜನೆ, ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅದನ್ನು ಪುನಾರಂಭಿಸುವಂತಹ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಯಶಸ್ವಿನಿ ಯೋಜನೆ ಪುನಾರಂಭಿಸುವ ಬಗ್ಗೆ ಸಾಕಷ್ಟು ಮಾತುಗಳು ಈಗ ಕೇಳಿಬರ್ತಾ ಇತ್ತು, ಅದರ ಪ್ರಕಾರ ಈಗ ಅದನ್ನು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಸಾವಯವ ಕೃಷಿ ಭೂಚೇತನ ಕಾರ್ಯಕ್ರಮಕ್ಕೆ ವಿಶೇಷ ಪ್ಯಾಕೇಜನ್ನು ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸಾವಯವ ಕೃಷಿ ಮತ್ತು ಭೂಚೇತನ ಕಾರ್ಯಕ್ರಮಕ್ಕೆ ವಿಶೇಷ ಪ್ಯಾಕೇಜ್ ಮತ್ತು ಮೋದಿ ಕನಸಿನ ರೈತರ ಆದಾಯ ದ್ವಿಗುಣಕ್ಕೆ ಯೋಜನೆಯನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ನಮಗೆ ಸಿಗ್ತಾ ಇದೆ. ರೈತರ ಮೇಲಿನ ಸುಸ್ತಿ ಬಡ್ಡಿ ಮನ್ನಾ ಸಾಧ್ಯತೆ, ರೈತರಿಗೆ ಪ್ರತ್ಯೇಕವಾದ ಒಂದು ಸ್ಕೀಮ್ ಘೋಷಣೆ ಸಾಧ್ಯತೆ, ಯಶಸ್ವಿನಿ ಯೋಜನೆ ಪುನಾರಂಭಿಸುವ ಬಗ್ಗೆ ಘೋಷಣೆ ಸಾಧ್ಯತೆ, ಸಾವಯವ ಕೃಷಿ ಭೂಚೇತನ ಕಾರ್ಯಕ್ರಮಕ್ಕೆ ವಿಶೇಷ ಪ್ಯಾಕೇಜ್ ಮತ್ತು ಮೋದಿ ಕನಸಿನ ರೈತರ ಆದಾಯ ದ್ವಿಗುಣಕ್ಕೆ ಯೋಜನೆ ಸಾಧ್ಯತೆ, ಇದೆಲ್ಲವೂ ಕೂಡ ರೈತರಿಗೆ 5 ಬಂಪರ್ಗಳು ಅಂತ ಹೇಳಲಾಗ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ನಿಜಕ್ಕೂ ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ 6-7 ತಿಂಗಳಷ್ಟೇ ಆಗಿರತಕ್ಕಂಥದ್ದು, ಈ ಬಾರಿ ಬಜೆಟ್ ಮಂಡಿಸುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಇರತಕ್ಕಂಥ ಪ್ರಮುಖವಾದ ಚಾಲೆಂಜಸ್ ಏನು ಅಂತ ರವೀಶ್? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಈಗಿನ ಆರ್ಥಿಕ ಪರಿಸ್ಥಿತಿಯು ಕೂಡ ಆ ಒಂದ್ ರೀತಿಯಲ್ಲಿ ಚೆನ್ನಾಗಿಲ್ಲ, ಅಂದ್ರೆ ತೀರಾ ಹದಗೆಟ್ಟದೆ ಇಲ್ಲದೆ ಇದ್ರು ಕೂಡ ಒಂದ್ ರೀತಿಯಲ್ಲಿ ಟೈಟ್ ಪರಿಸ್ಥಿತಿ ಇದೆ. ಈ ಕಾರಣದಿಂದಾಗಿಯೇ ಇದೇ ಒಂದ್ ರೀತಿಯಲ್ಲಿ ಯಡಿಯೂರಪ್ಪನವರಿಗೆ ಬಹುದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಏನ್ 6 ಬಜೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ, 6 ಬಜೆಟ್ಗಳಲ್ಲೂ ಕೂಡ ಒಂದ್ ರೀತಿಯಲ್ಲಿ ಯಡಿಯೂರಪ್ಪನವರು ಧಾರಾಳತನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿಕೊಟ್ಟಿದ್ರು. ಆದ್ರೆ ಈ ಬಜೆಟ್ ನಲ್ಲಿ ಅದನ್ನ ಒಂದ್ ರೀತಿಯಲ್ಲಿ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಆದ್ರೂ ಕೂಡ ಎಲ್ಲೊಂದ್ ಕಡೆ ಬಜೆಟ್ ನಲ್ಲಿ ಕೃಷಿ ಮತ್ತೆ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತಾನು ಕೂಡ ಯಡಿಯೂರಪ್ಪನವರು ಪಟ್ಟು ಬಿಡದೆ ಆ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಾನು ಕೂಡ ಹೇಳಲಾಗ್ತದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಆ ಒಂದು ವಲಯಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕಾಗತ್ತೆ. ಒಟ್ಟಾರೆಯಾಗಿ ರೈತರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಕೀಮ್ ಅನ್ನು ಕೊಡಬೇಕು ಅಂತಾನು ಕೂಡ ಯಡಿಯೂರಪ್ಪನವರು ಪ್ಲಾನ್ ಮಾಡಿ ಒಂದು ಸ್ಕೀಮ್ ಅನ್ನ ಸೇರಿಸಿದ್ದಾರೆ ಅಂತಾನು ಕೂಡ ಹೇಳಲಾಗ್ತದೆ. ಹಾಗಾಗಿ ಆ ಸ್ಕೀಮ್ ಯಾವುದು ಮತ್ತೆ ಆ ಸ್ಕೀಮ್ ಇಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಅರವಿಂದ್, ರೈತರಿಗೋಸ್ಕರನೇ ಪ್ರತ್ಯೇಕ ಬಜೆಟ್ ಅನ್ನ ಮಂಡಿಸಿದ ಕೀರ್ತಿ ಯಡಿಯೂರಪ್ಪನವರದ್ದು ರವೀಶ್. ಹಾಗಾಗಿ ಇವತ್ತಿನ ಬಜೆಟ್ ಅಲ್ಲೂ ಕೂಡ ರೈತರಿಗೇನಾದ್ರೂ ಸಿಂಹಪಾಲನ್ನ ನಿರೀಕ್ಷೆ ಮಾಡಬಹುದಾ ಅಂತ? ಖಂಡಿತವಾಗಿ ಕೂಡ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ರೈತರಿಗೆ ಒಂದ್ ರೀತಿಯಲ್ಲಿ ಒಂದು ಹೊಸ ಯೋಜನೆಯನ್ನ ಒಂದು ಸ್ಕೀಮ್ ಅನ್ನ ಕೂಡ ಘೋಷಣೆ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಪ್ರತ್ಯೇಕವಾಗಿ ರೈತರಿಗೆ ಒಂದು ಸ್ಕೀಮ್ ಅನ್ನ ಈ ಒಂದು ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಆ ಸ್ಕೀಮ್ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಮತ್ತೆ ಯಾವ ಸ್ಕೀಮ್ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಅರವಿಂದ್. ಆರ್ಥಿಕ ಪರಿಸ್ಥಿತಿ ರಾಜ್ಯದ್ದು ಅಷ್ಟೇನು ಸಮಾಧಾನಕರವಾಗಿಲ್ಲ, ಹಾಗಾಗಿ ಸಂಪನ್ಮೂಲದ ಕ್ರೋಢೀಕರಣ ಮಾಡ್ತೀವಿ ಅಂತ ಹೊರಟು ರಾಜ್ಯದ ಜನರಿಗೆ ಅದರ ಭಾರವನ್ನು ಹೊರಿಸುವ ಸಾಧ್ಯತೆ ಹೆಚ್ಚಾಗಿದೆಯಾ?
ಖಂಡಿತವಾಗಿ ಕೂಡ, ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲೂ ಕೂಡ ಯಡಿಯೂರಪ್ಪನವರು ಈ ರೀತಿಯ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ GST ಪಲ್ 16,000 crore ಏನಿತ್ತು ಆ ಒಂದು ನಷ್ಟ ಆಗಿರೋದ್ರಿಂದ ಅದನ್ನು ಕೂಡ ರಿಕವರ್ ಮಾಡಬೇಕಾಗತ್ತೆ. ಜೊತೆಗೆ ಈ ಒಂದು ಮುದ್ರಾಂಕ ಶುಲ್ಕ ಆಗಿರ್ಬೋದು ಮತ್ತೆ ಅದು ತೆರಿಗೆ ಸಂಗ್ರಹ ಗುರಿ ಏನಿತ್ತು ಅದನ್ನು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ತಲುಪೋದಕ್ಕೆ ಆಗೋ ಇಲ್ಲ. ಆ ಕಾರಣದಿಂದಾಗಿಯೇ ಕೆಲವು ತೆರಿಗೆ ಭಾರಗಳನ್ನು ಕೂಡ ಹೆಚ್ಚಿಸುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ತೆರಿಗೆ ಭಾರ ಈ ಒಂದು ಬಜೆಟ್ ನಲ್ಲಿ ಇರುತ್ತೆ ಅನ್ನೋ ಒಂದು ಮುನ್ಸೂಚನೆ ಈಗಾಗಲೇ ಕೊಟ್ಟುಬಿಟ್ಟಿದ್ರು. ಹಾಗಾಗಿ ತೆರಿಗೆ ಭಾರವು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಯಾವ್ಯಾವ ವಲಯದಲ್ಲಿ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಬಜೆಟ್ ಒಂದು ಓದುವಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ರೈತರಿಗೆ 5 bumper ವಿಚಾರಗಳೇನು ಅಂತಕ್ಕಂಥದ್ದನ್ನು ನೋಡಿದ್ದಾಯಿತು. ಇನ್ನು ಓವರ್ಆಲ್ 5 ಜನಪ್ರಿಯ ಸ್ಕೀಮ್ಗಳನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗಾದರೆ ಏನದು ಮೇಜರ್ ಸ್ಕೀಮ್ಸ್ ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. 5 ಜನಪ್ರಿಯ ಘೋಷಣೆಗಳಾಗಬಹುದು ಅಂತ ಬಡವರಿಗೆ ಒಂದು ಬಂಪರ್ ಸ್ಕೀಮ್ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇದು ಕೇವಲ ರೈತರಿಗೆ ಮಾತ್ರವಲ್ಲ, ಬಡವರಿಗೆ BPL ಕಾರ್ಡ್ದಾರರು ಯಾರಿರ್ತಾರೆ ಅವರಿಗೆ ಒಂದು ಬಂಪರ್ ಸ್ಕೀಮನ್ನು ಯಡಿಯೂರಪ್ಪನವರು ಘೋಷಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅನ್ನಭಾಗ್ಯದ ಜೊತೆಗೆ ದಿನಸಿ ಭಾಗ್ಯ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಆದರೆ ಇವರು ಅನ್ನಭಾಗ್ಯವನ್ನೇ ಸರಿಯಾಗಿ ಕೊಡ್ತಾ ಇಲ್ಲ, ಹಾಗಾಗಿ ದಿನಸಿ ಭಾಗ್ಯದ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡೋದು ಸಹಜ. ಅದಕ್ಕೆ ಉತ್ತರ 11 ಗಂಟೆಯ ನಂತರ ಸಿಗುತ್ತೆ. ನಿರೀಕ್ಷೆ ಇರತಕ್ಕಂಥದ್ದು ಅನ್ನಭಾಗ್ಯದ ಜೊತೆಗೆ ದಿನಸಿ ಭಾಗ್ಯದ ಘೋಷಣೆಯಾಗ್ಬೋದು. ಇನ್ನು ಗಾರ್ಮೆಂಟ್ಸ್ ಮಹಿಳಾ ನೌಕರರಿಗೆ ಉಚಿತ ಬಸ್ ಪಾಸ್, ಈ ಒಂದು ಪ್ರಸ್ತಾವನೆಯನ್ನು BMTC ಅವರು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಯಡಿಯೂರಪ್ಪನವರು ಅದಕ್ಕೆ ಒಪ್ಕೋಬೇಕಾಗುತ್ತೆ. ಆ ರೀತಿ ಆದರೆ ಖಂಡಿತವಾಗಿ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳಾ ನೌಕರರಿಗೆ ಒಂದು ರೀತಿ ಬಂಪರ್ ಅಂತಲೇ ಹೇಳ್ಬೋದು, ಉಚಿತ ಬಸ್ ಪಾಸ್ ಅವರಿಗೆ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋದಕ್ಕೆ ಅಂತ. ಇನ್ನು ಇದರ ಜೊತೆಗೆ ಬಡ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ವಿಮೆ ಯೋಜನೆ ನೀಡತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಡ ಹೆಣ್ಣು ಮಕ್ಕಳಿಗೆ ಇದು ಸಾಕಷ್ಟು ಬಾರಿ, ಕಳೆದ ಬಾರಿ ಕೂಡ ಸಾಕಷ್ಟು ಯಶಸ್ಸನ್ನು ಕಂಡಂತಹ ಒಂದು ಸ್ಕೀಮ್. ಹಾಗಾಗಿ ಆ ಭಾಗ್ಯಲಕ್ಷ್ಮಿ ವಿಮೆ ಯೋಜನೆಯನ್ನು ಬಡ ಹೆಣ್ಣು ಮಕ್ಕಳಿಗೆ ವಿಸ್ತರಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶಾಸಕರ ನಿಧಿಯಿಂದಲೇ ದೆಹಲಿ ಮಾದರಿಯಲ್ಲಿ ಶಾಲೆಗಳ ಅಭಿವೃದ್ಧಿ ಮಾಡುವಂತಹ ಒಂದು ಲೆಕ್ಕಾಚಾರ. ಶಾಸಕರಿಗೆ ಪ್ರತಿ ವರ್ಷ ನಿಧಿ ಏನು ಬರುತ್ತೆ, ಅಭಿವೃದ್ಧಿಯ ನಿಧಿ, ಅದರಲ್ಲಿ ದೆಹಲಿ ಮಾದರಿಯಲ್ಲಿ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಲೆಕ್ಕಾಚಾರ ಕೂಡ ಇದೆ. ಇದರ ಜೊತೆಗೆ ಇನ್ನು ದೆಹಲಿ ಮೊಹಲ್ಲಾ ಕ್ಲಿನಿಕ್ ಮಾದರಿ ಸ್ಕೀಮ್ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇದು ಅರವಿಂದ್ ಕೇಜ್ರಿವಾಲ್ ಅವರ ಕನಸಿನ ಯೋಜನೆ ಸಕ್ಸಸ್ ಕಂಡಿದೆ. ದೆಹಲಿಯಲ್ಲಿ ಮೊಹಲ್ಲಾ ಕ್ಲಿನಿಕ್ ಅಂತ ಒಂದೊಂದು ಮೊಹಲ್ಲಾದಲ್ಲಿ ಒಂದೊಂದು ಸರ್ಕಾರಿ ಆಸ್ಪತ್ರೆಗಳನ್ನು ಮಾಡ್ತಕ್ಕಂಥದ್ದು. ಸೊ ಆ ರೀತಿ ದೆಹಲಿ ಮೊಹಲ್ಲಾ ಕ್ಲಿನಿಕ್ ಮಾದರಿ ಸ್ಕೀಮ್ ಘೋಷಣೆಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನು ಶಾಕ್ ಇಲ್ವಾ ಸ್ವಾಮಿ, ಏನು ನಮಗೆ ಭಾರ ಇಲ್ವಾ ಈ ಸ್ವಾಮಿ ಈ ಸರ್ತಿ? ಖಂಡಿತ ಇದ್ದೇ ಇರುತ್ತೆ. ನಾನು ಅದಕ್ಕೆ ಆ ಪ್ರಶ್ನೆಯನ್ನು ರವೀಶ್ಗೆ ಕೇಳಿದ್ದು. ಹಾಗಾದರೆ ಜನಸಾಮಾನ್ಯರಿಗೆ ಏನು ಶಾಕ್ ಸಿಗಬಹುದು ಅಂತಕ್ಕಂಥದ್ರ ಬಗ್ಗೆ ನೋಡೋಣ, ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅಬಕಾರಿ ಸುಂಕ ಹೆಚ್ಚಳವಾಗುವ ಸಾಧ್ಯತೆ ಇದೆ, ಗೊತ್ತೇ ಇದೆ ಪ್ರತಿ ಬಾರಿನೂ ಇದು ಕಡಿಮೆ ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಅಬಕಾರಿ ಸುಂಕ ಹೆಚ್ಚಳವಾಯಿತು ಅಂತಂದರೆ ಸಹಜವಾಗಿ ಮದ್ಯಪ್ರಿಯರಿಗೆ ಅದರಿಂದ ಹೊಡೆತ, ಹಾಗಾಗಿ ಮದ್ಯಗಳ ಬೆಲೆ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ಮಾರಾಟ ತೆರಿಗೆ ಹೆಚ್ಚಳ, ಸೆಸ್ ಅಂತ ಏನು ಹಾಕ್ತಾರೆ ಸ್ಟೇಟ್ ಸೆಸ್ ಅಂತ, ಅದನ್ನೇನಾದರೂ ಇವರು ಹಾಕಿದ್ರೆ ಅಲ್ಲಿಗೆ 1 ರೂಪಾಯಿ 2 ರೂಪಾಯಿ ಪೆಟ್ರೋಲ್ ಲೀಟರ್ ಜಾಸ್ತಿ ಆಗಿಬಿಡುತ್ತೆ, ಅದು ಕೂಡ ಒಂದು ರೀತಿ ಜನಸಾಮಾನ್ಯರಿಗೆ ಶಾಕ್. ಇನ್ನು ಅಕ್ರಮ ಭೂ ಒತ್ತುವರಿದಾರರಿಗೆ ಭಾರೀ ದಂಡ ಸಾಧ್ಯತೆ. ಓಕೆ, ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ, ಬೆಂಗಳೂರಿನಲ್ಲಿ ಅಕ್ರಮ ಭೂ ಒತ್ತುದಾರರು ಯಾರ್ಯಾರಿದ್ದಾರೆ ಅವ್ರ ಬಿಲ್ಡಿಂಗ್ನೆಲ್ಲ ಒಡೆದಾಕಿ ಅಂತ ಭಾರೀ ದಂಡವನ್ನು ಹಾಕುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಮರಳು ದಂಧೆ, ಹಾಗಾಗಿ ಹೊಸ ಮರಳು ನೀತಿಯನ್ನು ಜಾರಿ ಮಾಡುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ನೋಡೋಣ ಇದೆಲ್ಲದಕ್ಕೂ ಉತ್ತರ 11 ಗಂಟೆಯ ನಂತರ. ಯಡಿಯೂರಪ್ಪನವರ ಬಜೆಟ್ ಸೂಟ್ಕೇಸ್ನಲ್ಲಿ ಅಡಕವಾಗಿದೆ, ಅದು ಹೊರಗೆ ಬರಬೇಕು ಅಂತಂದರೆ ಅದಕ್ಕೆ 11 ಗಂಟೆ ತನಕ ನಾವು ಕಾಯಬೇಕಾಗುತ್ತೆ. ನನ್ನ ಕೊಲೀಗ್ ರವೀಶ್ ಆಗಲೇ ಒಂದು ಮಾತು ಹೇಳ್ತಾ ಇದ್ರು, ಈ ಬಾರಿಯ ಬಜೆಟ್ನಲ್ಲಿ ಕೃಷಿ ಮತ್ತು ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತ. ಕೃಷಿ ವಿಚಾರವನ್ನು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಇನ್ನು ನೀರಾವರಿ ಏನೇನು ವಿಚಾರಗಳು, ಏನು ಸವಲತ್ತುಗಳನ್ನು ಕೊಡಬಹುದು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳಿದೆ, ಅದನ್ನು ನೋಡ್ತಾ ಹೋಗೋಣ. ನೀರಾವರಿ ಯೋಜನೆಗೆ ಬಂಪರ್ ಘೋಷಣೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಮಹದಾಯಿ ಯೋಜನೆಗೆ ನೋಟಿಫಿಕೇಶನ್ ಕೂಡ ಹೊರಡಿಸಿರೋದ್ರಿಂದ ಅದಕ್ಕೂ ಕೂಡ ಹಣವನ್ನು ಕೊಡಬೇಕಾಗುತ್ತೆ. ಒಟ್ಟಾರೆ ನೀರಾವರಿಗೆ ಬಂಪರ್ ಘೋಷಣೆ, ಮಹದಾಯಿ ಯೋಜನೆ ಎಸ್ ಬಂತು ನೋಡಿ, ಇಲ್ಲಿ ಮಹದಾಯಿ ಯೋಜನೆಗೆ ವಿಶೇಷ ಪ್ಯಾಕೇಜನ್ನು ಕೊಡ್ತೀವಿ. ಯಡಿಯೂರಪ್ಪನವರು ಮೊನ್ನೆ ಹೇಳಿದರು,
ಅಯ್ಯೋ ದುಡ್ಡು ಕೊಡ್ತೀವಪ್ಪ ಮೊದಲು ಕೆಲಸ ಮುಗಿಲಿ ಅಲ್ಲಿ ಮಹದಾಯಿನಲ್ಲಿ ಅಂತ. ಹಾಗಾಗಿ ಅದಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಕೊಟ್ಟೇ ಕೊಡ್ತಾರೆ. ಹೊಸ ಜಲಾಶಯಗಳ ನಿರ್ಮಾಣದ ಬಗ್ಗೆ ಘೋಷಣೆಯಾಗುವ ಸಾಧ್ಯತೆ ಇದೆ. ಅಂದರೆ ಇದು ಮೆಟ್ಟೂರು ಡ್ಯಾಮ್ ಸೇರಿದಂತೆ ಇಲ್ಲೇನು ಮೇಕೆದಾಟು ಇದೆ ಅಲ್ಲಿದೂ ಸೇರಿದಂತೆ ಕೆಲವೊಂದು ಡ್ಯಾಮ್ಗಳ ನಿರ್ಮಾಣವಾಗುವ ಘೋಷಣೆ ಸಾಧ್ಯತೆ ಇದೆ. ಇನ್ನು ಏತ ನೀರಾವರಿ ಯೋಜನೆಗಳ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಏತ ನೀರಾವರಿ ಯೋಜನೆಗಳು ಕೆಲವೊಂದು ಬರಪೀಡಿತ ಜಿಲ್ಲೆಗಳಿಗೆ ಬೇಕು, ಅದರ ಘೋಷಣೆ ಮಾಡುವಂತಹ ಸಾಧ್ಯತೆ, ಇದರ ಜೊತೆಗೆ ಕೆರೆ ತುಂಬಿಸುವ ಯೋಜನೆಗಳ ಘೋಷಣೆ ಕೂಡ ಮಾಡತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಕೆರೆಗಳನ್ನು ತುಂಬಿಸಿದ್ರೆ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಏನು ಕ್ರಮ ಕೈಗೊಳ್ತಾರೆ, ಏನೆಲ್ಲ ಘೋಷಣೆಗಳನ್ನ ಮಾಡ್ತಾರೆ, ಎಲ್ಲ ಕುತೂಹಲ ಇದ್ದೇ ಇದೆ. ಈಗಾಗಲೇ ಕೇಂದ್ರ ಬಜೆಟ್ ಮುಕ್ತಾಯವಾಗಿಬಿಟ್ಟಿದೆ. ರಾಜ್ಯ ಬಜೆಟ್ನಲ್ಲಿ ತೆರಿಗೆ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಯಾಕೆಂದರೆ ಸ್ಟೇಟ್ ಲಿಮಿಟ್ಗೆ ಎಷ್ಟು ಬರುತ್ತೆ ಅಷ್ಟು ಮಾತ್ರ ಇವರು ಮಾಡೋದಕ್ಕೆ ಸಾಧ್ಯ. ಅದನ್ನು ಹೊರತುಪಡಿಸಿದರೆ ಬೇರೆ ಬೇರೆ ಏನೆಲ್ಲ ಸಿಗುತ್ತೆ ಕಾದ್ ನೋಡೋಣ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ರವೀಶ್ನ ಜೊತೆ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರವೀಶ್, ಸೊ ಹಾಗಾದರೆ ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬಂದ್ರಪ್ಪ, ನಮ್ಮೆಲ್ಲರ ಕಷ್ಟ ನಷ್ಟಗಳನ್ನು ತೆಗೆದುಹಾಕಿದ್ರಪ್ಪ ಅಂತ ಕೇವಲ ಕೃಷಿಕರು ಮಾತ್ರ ಅಂದುಕೊಳ್ಳಬಹುದಾ? ಎಲ್ಲ ವರ್ಗದವ್ರಿಗೂ ಏನಾದರೂ ಗುಡ್ ನ್ಯೂಸ್ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಕೃಷಿಗೆ ಮತ್ತು ನೀರಾವರಿಗೆ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡ್ತಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಹಾಗಾಗಿ ಅದರ ಜೊತೆಗೆ ಸರ್ಕಾರಿ ನೌಕರರು ಕೂಡ ಒಂದು ಸ್ವಲ್ಪ ಸಿಹಿ ಸಿಗ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಯಾಕೆಂದ್ರೆ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ನೆಲೆಯಲ್ಲಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅನ್ನೋ ಒಂದು ಮಂತ್ರಕ್ಕೆ ಏನಾದರೂ ಯಡಿಯೂರಪ್ಪನವರು ಮೊರೆ ಹೋಗಿ ಈ ಒಂದು ಬಜೆಟ್ ಅನ್ನ ಮಂಡಿಸ್ತಾರ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ನೀರಾವರಿಗೆ, ಪದೇ ಪದೇ ಯಡಿಯೂರಪ್ಪನವರು ಕೂಡ ವಿರೋಧ ಪಕ್ಷದಲ್ಲಿದ್ದಲ್ಲೂ ಕೂಡ ನೀರಾವರಿಗೆ ಹೆಚ್ಚಿನ ಹಣವನ್ನು ಕೂಡ ನೀಡಬೇಕು ಅಂತ ಕೂಡ ಒಂದು ರೀತಿಯಲ್ಲಿ ಪಟ್ಟನ್ನ ಹಿಡಿತಾ ಇದ್ರು. ಹಾಗಾಗಿ ಕಳೆದ ಬಾರಿ ಏನು 15,000 ಕೋಟಿಯನ್ನ ನೀರಾವರಿಗೆ ಪ್ರತ್ಯೇಕವಾಗಿ ಮೀಸಲಿಟ್ಟಿದ್ರು, ಅದೇ ರೀತಿ ಈ ಬಾರಿ ಕೂಡ ಅದಕ್ಕಿಂತ ಹೆಚ್ಚಿನ ಹಣವನ್ನ ಇಡ್ತಾರೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೂಡ ಪ್ಲಾನ್ ಮಾಡಿಕೊಂಡು ಬೇರೆ ಬೇರೆ ಸ್ಕೀಮ್ಗಳನ್ನು ಕೂಡ ಒಂದೇ ಕಡೆ ಸೇರಿಸಿ ಆ ಒಂದು ರೀತಿಯಲ್ಲಿ ಪ್ರಾಜೆಕ್ಟ್ ರೀತಿ ಆ ಒಂದು ನೀರಾವರಿಗೆ ಹಣವನ್ನು ಇಡ್ತಾರನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಈಗಾಗಲೇ ಮಹದಾಯಿ ಯೋಜನೆಗಳನ್ನು ಕೂಡ ಕೈಗೆತ್ತಿಕೊಳ್ಬೇಕಾಗಿದೆ. ಹಾಗಾಗಿ ಪ್ರತ್ಯೇಕವಾಗಿ ಮಹದಾಯಿ ಸೇರಿದಂತೆ ಬೇರೆ ಬೇರೆ ನೀರಾವರಿ ಯೋಜನೆಗಳು ಕೂಡ ಪ್ರತ್ಯೇಕವಾಗಿ ಹಣ ಇಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಮಹದಾಯಿಗೆ ಸುಮಾರು 200 ಕೋಟಿಗೂ ಹೆಚ್ಚು ಅಧಿಕ ಹಣವನ್ನು ಕೂಡ ಮೀಸಲಿಡುವಂತಹ ಒಂದು ಘೋಷಣೆಯನ್ನು ಮಾಡಬಹುದು ಅನ್ನೋ ನಿರೀಕ್ಷೆಯು ಕೂಡ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಎಲ್ಲ ಹಣಕಾಸು ಪರಿಸ್ಥಿತಿಯನ್ನು ಕೂಡ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಬಜೆಟ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಮುಂದಾಗ್ತಾರೆ ಅಂತ ಕೂಡ ಮೂಲಗಳು ಹೇಳ್ತವೆ. ಹಾಗಾಗಿ ಯಾರಿಗೆ ಸಿ ಯಾರಿಗೆ ಕಹಿ ಅನ್ನೋದು ಕೂಡ 11 ಗಂಟೆ ಬಳಿಕ ಗೊತ್ತಾಗುತ್ತೆ. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ರೈತರಿಗೆ 5 ಬಂಪರ್ಗಳ ನಿರೀಕ್ಷೆ ಇದೆ, ಮೇಜರ್ ಸ್ಕೀಮ್ ಪ್ರಕಟವಾಗುವ ಸಾಧ್ಯತೆಗಳಿದೆ, ಬಜೆಟ್ನಲ್ಲಿ ಕೆಲವು ಶಾಕ್ ಸಿಗುವಂತಹ ಸಾಧ್ಯತೆ ಇದೆ, ನೀರಾವರಿಗೆ ಸಿಂಹಪಾಲನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಯಡಿಯೂರಪ್ಪನವರು ಸ್ವಲ್ಪ ರೈತ ಪರ ಯಾವಾಗಲೂ ಕೂಡ, ರೈತರಿಗೆ ಅನುಕೂಲವಾಗಲಿ ನೀರಾವರಿ ಘೋಷಣೆಗಳಾಯಿತು ಅಂದರೆ ಅದು ರೈತರಿಗೆ ಅನುಕೂಲ ಅಂತಲೇ ಅರ್ಥ. ನೀರಾವರಿ ಮತ್ತು ಕೃಷಿ ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ನೀರಾವರಿಗಳಿಗೆ ಹೆಚ್ಚು ಒತ್ತು ಕೊಟ್ಟರೆ ರೈತರಿಗೆ ಅನುಕೂಲ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನೋಡೋಣ ಈ ಸರ್ತಿ ಬಜೆಟ್ನಲ್ಲಿ ಯಾವ ರೀತಿ ಇವರು ರೈತರ ಮನ ಗೆಲ್ಲುವಂತಹ ಲೆಕ್ಕಾಚಾರಗಳಿದೆ ಅಂತಕ್ಕಂಥದ್ದನ್ನು ಕಾದ್ ನೋಡಬೇಕು.